ನಮಸ್ಕಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಮನೆ ಹತ್ರ ಇರೋ ಒಂದು ಆಕಳು ಈ ತಗಡಿಂದ ಕೊಯ್ಕೊಂಡು ಈ ಥರ ಗಾಯ ಮಾಡ್ಕೊಂಡ್ಬಿಟ್ಟಿದೆ. ಸೊ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಅದಕ್ಕೋಸ್ಕರ ಪಶುಸಂಗೋಪನಾ ಇಲಾಖೆಯಿಂದ ಡಾಕ್ಟರ್ಗಳು ಬಂದಿದ್ದಾರೆ, ಈಗ ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಇವರು ನಡೆಸ್ತಾ ಇದ್ರೆ ಆಕ್ಳಿನ ಓನರು. ಏನಕ್ಕೆ ಈ ಥರ ಆಯ್ತಪ್ಪ ಅಲೇಶ್? ಆಕ್ಳಿಗೆ ತಗಡು ಕೊಯ್ದಿತ್ತೆ. ಸೊ ಅದೇ ತಗಡಿಂದ ಆಕಳು ಕೊಯ್ಕೊಂಡು ಪಾಪ ಗಾಯ ಮಾಡ್ಕೊಂಡಿದೆ. ಈ ಆಕ್ಳಿಗೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ಅಂತ ನಮ್ಮೂರಿಗೆ ಪರಿಚಯ ಮಾಡಿದ್ವು. ನೀವನ್ನ ಯಾರು ಕಾಂಟ್ಯಾಕ್ಟ್ ಕೊಟ್ರಪ್ಪ ನಿಮಗೆ? ನಮ್ಮೂರಲ್ಲಿ ಲೋಹಿತ್ ಕೋಳಿ ಅಂಗಡಿ ಲೋಹಿತ್ ಅಂತ. ನೋಡಿ ಸ್ನೇಹಿತರೆ, ಆಕ್ಳಿಗೆ ಈ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಇವರೇ. ಸರ್, ಹೇಗಿತ್ತು ಸರ್ ಈ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದ ಅನುಭವ? ಕಳ್ಳು ಬಚ್ಚಿ ಹೊರಗೆ ಬಂದಿದ್ದು. ಸೊ ತುಂಬ ಕೇರ್ಫುಲ್ ಆಗಿ ಮಾಡಿದ್ದೀರಾ? ಬಟ್ಟೆ ಒಳಗಾಗಿ ಹೊಲಿಗೆ ಹಾಕಿದ್ದಾರೆ. ಹೊಲಿಗೆ ಹಾಕಿದ್ದಾರೆ. ಸ್ವಲ್ಪ ಪಂಜೆ ಇಟ್ಕೊಳ್ಳಿ, ಹೆಂಗೆ ಅಂತ ತೋರಿಸ್ತೀನಿ. ಆಪರೇಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ನೋಡಿ. ಹೊಲಿಗೆ ಹಾಕಿ ಈ ತರ ಪಂಚೆ ಸುತ್ತಿ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕೀಗ. ಸ್ವಲ್ಪ ವಾಕಿಂಗ್ ಮಾಡಿಸಿ ಬಿಡ್ತೀವಿ ಮಲ್ಕೊಳಕ್ಕೆ. ಟ್ರೀಟ್ಮೆಂಟ್ ಆದಮೇಲೆ ನಮ್ಮ ಆಕಳು ಚೇತರಿಸ್ಕೊತಾಯಿದೆ. ನಾವು ಹಿಂದೂಗಳು ಆಕಳನ್ನ ಗೋಮಾತೆ ಅಂತಲೇ ಕರಿತೀವಿ. ಸೊ ಯಾರೇ ಆಗಲಿ ಹಸು ಸಾಕಬೇಕಾದ್ರೆ ತುಂಬ ಪ್ರಿಕಾಷನ್ಸ್ ತೊಳಿ. ಆಕಳಿಗೆ ಏನೇ ಆದರೂ ಈ ಥರ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕಡೆಯಿಂದ ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ಈ ಅಲೇಶ್, ಇನ್ಮೇಲಾದರೂ ಆಕಳನ್ನ ಕರೆಕ್ಟಾಗಿ ನೋಡ್ಕೊಳಪ್ಪ, ತಗಡು ಗಿಗಡು ಬಿಟ್ಟು ಒಳ್ಳೆ ಹಾಸಿಗೆ ಹಾಸಿ ಮಲಗ್ಸಿದ್ಮೇಲೆ.